ಅಂತವ್ರಿಗೆ ಆಶೀರ್ವಾದ ಮಾಡ್ತಿರೋ ನಂಬಿಕೆ ನನಗಿದೆ. ಇವತ್ತೇನು ಹೊಸಬ್ರುಗಳು ಸಿನಿಮಾ ಬರ್ತಾ ಇದೆ, ಏನಾಗ್ತಾ ಇದೆ ಅಂತ ನಾನು ಇಂಟ್ರೆಸ್ಟಿಗೆ ನೋಡಿದ್ದೀನಿ. ನಾನು ಯಾಕಂದ್ರೆ ಇಂಟ್ರೆಸ್ಟಿಗೆ ಇವತ್ತು ಬಂದಿಲ್ಲ, ನಾನು ಬಂದು 25 ವರ್ಷದ ಮೇಲೆ ಆಗಿದೆ. ಸೊ ಹಂಗಾಗಿ ನಾನು ಹಲವಾರು ನಿರ್ದೇಶಕರ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿ ಹಲವಾರು ಡೈರೆಕ್ಟರ್ಗಳ ಹತ್ರ ಎಲ್ಲ ನೋಡಿದ್ದೀನಿ ನಾನು. ಅದರೊಂದು ನನಗೆ ಒಂದು ಮೈಂಡ್ ಇದೆ, ಸಿನಿಮಾ ಒಂದು ಲಾಂಚ್ ಮಾಡ್ತೀನಿ, ಒಂದು ಜನರ ಮನಸ್ಸಿಗೆ ತಟ್ತೀನಿ ಅನ್ನೋದು ಅದು ನನ್ನಲ್ಲಿ ಒಂದು ಕಿಚ್ಚಿದೆ. ಇಲ್ಲ, ನಾನು ಯಾರು ಟಾರ್ಗೆಟ್ ಮಾಡಿಲ್ಲ ಸರ್, ಇದು ಕಾನ್ಸೆಪ್ಟ್ಗೋಸ್ಕರ ನಾನು ಮಾಡಿರೋ ಡೈಲಾಗ್ಸ್ ಅದು. ನಾನು ಯಾರನ್ನು ಉದ್ದೇಶಪೂರ್ವಾಗಿ ಇಲ್ಲಿ ಇಟ್ಕೊಂಡು ಯಾರನ್ನು ಇದು ಮಾಡಬೇಕು ಅಂತ ನಾನು ಕಾನ್ಸೆಪ್ಟ್ ಮಾಡಿರೋದಲ್ಲ ಅದು. ಸೊ ನನ್ನ ಕಾನ್ಸೆಪ್ಟ್ಗೆ ಏನು ಬೇಕು, ಆ ಸಿನಿಮಾಗೆ ಏನು ಬೇಕು ಅನಿಸಿದೆ ಅದನ್ನು ನಾನು ಇಟ್ಕೊಂಡು ಪ್ಲೇ ಮಾಡ್ಕೊಂಡೋಗಿದ್ದೀನಿ. ಇದು ಒಂದು ಆ್ಯಕ್ಷನ್ನು, ಒಂದು ರೌಡಿಸಮ್ ಸಿನಿಮಾ ಸರ್. ಅಷ್ಟು ಹೌದು. ಫಸ್ಟ್ ಪಾರ್ಟ್ ಏಜೆನ್ಸ್ ಏನಾದರೂ ಮುಂದುವರಿಯುತ್ತಾ ಇಲ್ಲಿ? ಇಲ್ಲ, ಅದರ ಅದಿಲ್ಲ, ಅದರಲ್ಲಿ ಹೀರೋ ಹೀರೋಯಿನ್ ಇಬ್ಬರು ನಾವು ಇದಾಗ್ತಾರೆ ಅದರಲ್ಲಿ. ಸೊ ಅದರಲ್ಲಿ ಹೀರೋ ಹೀರೋಯಿನ್ ಇದಾಗಿರೋದ್ರಿಂದ ಇದಿಲ್ಲ. ಇದೊಂದು ಮರಿದಾಸ, ಮರಿದಾಸ ಅನ್ನೋದು ಒಂದು ಮೆಜೆಸ್ಟಿಕ್ಗೆ ಯಾಕೆ ಬರ್ತಾನೋ ಅವನು. ಸೊ ಆ ಮರಿದಾಸ್ನಿಂದ ಏನು ನಡೀತದೆ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ. ದಾಸ ಸರ್ ಇಲ್ಲಿ ಮೆಜೆಸ್ಟಿಕ್ಕು, ಕಲಾಸಿಪಳ್ಳ್ಯ, ಶಿವಾಜಿ ನಗರ, ಟೋಟಲ್ ಇಲ್ಲಿ ಲೋಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಪ್ಲಾನ್ ಮಾಡಿದ್ದೀವಿ. ಹಾಂ, ಸುತ್ತಮುತ್ತ ಸರ್.